ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2015 ತೆರೆಕಂಡ ಕೊಲೋನಿಯಾ ಎಂಬ ಟ್ರೂ ಸ್ಟೋರಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1973 ಚಿಲಿಯಲ್ಲಿ. ಆಗ ನಮಗೆ ಪ್ರೊಟೆಸ್ಟ್ ಮಾಡುತ್ತಿರುವ ಹಲವಾರು ಜನರು ಕಾಣ್ತಾರೆ. ಸ್ನೇಹಿತರೆ, ಚಿಲಿಯಲ್ಲಿ ಆಹಾರಗಳ ಬೆಲೆ ಏರಿಕೆ, ಊಟದ ತೊಂದರೆ, ಜನರಿಗೆ ಸ್ವತಂತ್ರ ಕೊಡದೆ ನಡೆಯುತ್ತಿರುವ ಸೈನ್ಯದ ಆಡಳಿತದಿಂದ ಪ್ರಜಾಪ್ರಭುತ್ವದ ದಂಗೆ ಶುರುವಾಗಿರುತ್ತದೆ. ಚಿಲಿಯ ಅಧ್ಯಕ್ಷನಾದ ಜನರಲ್ ಪಿನೋಚೆಟ್ ಈ ದಂಗೆಯ ಮೂಲ ಕಾರಣವೆಂದೇ ಹೇಳಬಹುದು. ಹಾಗಾಗಿ ಅವನ ವಿರುದ್ಧವೇ ಈ ಟೀಮ್ ಪ್ರೊಟೆಸ್ಟ್ ಮಾಡುತ್ತಿರುವುದು. ಆಗ ನಮಗೆ ಅದೇ ಟೀಮ್ನಲ್ಲಿರುವ ಡ್ಯಾನಿಯಲ್ ಎಂಬ ಜರ್ಮನ್ ವ್ಯಕ್ತಿ ಪರಿಚಯವಾಗ್ತಾನೆ. ಈತ ಚಿಲಿಗೆ ಬಂದು ಕೇವಲ 4 ತಿಂಗಳಷ್ಟೇ ಆಗಿರುವುದು, ಆದರೆ ಅಷ್ಟು ದಿನದಲ್ಲೇ ಈ ಚಿಲಿ ಇವನಿಗೆ ತುಂಬ ಇಷ್ಟವಾಗಿರುತ್ತದೆ. ಹಾಗಾಗಿ ಈತ ಪ್ರೊಟೆಸ್ಟ್ನಲ್ಲಿ ಪ್ರಮುಖನಾಗಿರ್ತಾನೆ. ಇತ್ತ ನಮಗೆ ಜರ್ಮನ್ ಪೈಲಟ್ ಹಾಗೂ ಏರ್ ಹೋಸ್ಟರ್ಗಳು ಕಾಣ್ತಾರೆ. ಹಾಗೆಯೇ ನಮಗೆ ಅವರಲ್ಲಿರುವ ಲೀನಾ ಎಂಬಾಕೆ ಪರಿಚಯವಾಗ್ತಾಳೆ. ಸ್ನೇಹಿತರೆ, ಡ್ಯಾನಿಯಲ್ ಲೀನಾ ಇಬ್ಬರು ಲವ್ವರ್ಸ್ಗಳಾಗಿರ್ತಾರೆ. ಈ ಲೀನಾ ಇಲ್ಲಿಗೆ ಬಂದಿರುವುದೇ ಡ್ಯಾನಿಯಲ್ನನ್ನು ಮೀಟ್ ಮಾಡಲು. ಹೀಗೆ ಅವನನ್ನು ಮೀಟ್ ಮಾಡಿದಾಗ ಡ್ಯಾನಿಯಲ್ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆಗ ನಮಗೆ ಅವನ ಮನೆಯಲ್ಲಿರುವ ಪ್ರೆಸಿಡೆಂಟ್ನ ವಿರುದ್ಧದ ಪೋಸ್ಟರ್ಗಳನ್ನು ಡ್ಯಾನಿಯಲ್ ರೆಡಿ ಮಾಡುತ್ತಿರುವುದು ಕಾಣುತ್ತದೆ. ರಾತ್ರಿ ಸಮಯದಲ್ಲಿ ಡ್ಯಾನಿಯಲ್ ಲೀನಾಳನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿರುವವರೆಲ್ಲ ಸರ್ಕಾರದ ವಿರುದ್ಧದವರೇ ಆಗಿರುತ್ತಾರೆ. ಆಗ ಡ್ಯಾನಿಯಲ್ ತನ್ನ ಭಾಷಣದ ಮೂಲಕ ಪ್ರೊಟೆಸ್ಟ್ ಬಲವಾಗಬೇಕೆಂದು ಎಲ್ಲರಿಗೂ ಮೋಟಿವೇಟ್ ಮಾಡ್ತಾನೆ. ಮರುದಿನ ಡ್ಯಾನಿಯಲ್ಗೆ ಕಾಲ್ ಬರುತ್ತದೆ. ಆಗ ಡ್ಯಾನಿಯಲ್ ಶಾಕ್ ಆದಾಗ ಲೀನಾ ಏನಾಯಿತು ಎಂದು ಕೇಳ್ತಾಳೆ. ಆಗ ಡ್ಯಾನಿಯಲ್, ಪಿನೋಚೆಟ್ ಅಧಿಕಾರಕ್ಕೆ ಬಂದಿದ್ದಾನೆ, ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡುತ್ತಿದ್ದವರನ್ನೆಲ್ಲ ಬಂಧಿಸಿದ್ದಾರೆ, ಹಾಗಾಗಿ ನಾವು ಈ ಕೂಡಲೇ ಹೋಗಬೇಕು ಎಂದು ಅವಳನ್ನು ಹೊರಗೆ ಕರೆದುಕೊಂಡು ಹೋಗ್ತಾನೆ. ಹೋಗಿ ನೋಡಿದರೆ ಅಲ್ಲಿನ ಆರ್ಮಿ ಸರ್ಕಾರದ ವಿರುದ್ಧ ಇದ್ದವರಿಗೆಲ್ಲ ಅತಿಯಾಗಿ ಹೊಡೆಯುತ್ತಿರುತ್ತಾರೆ. ಆಗ ಸುಮ್ಮನಾಗದ ಡ್ಯಾನಿಯಲ್ ತನ್ನ ಬಳಿಯಿದ್ದ ಕ್ಯಾಮ್ರಾದಿಂದ ಎಲ್ಲ ಫೋಟೋವನ್ನು ತೆಗೆಯಲು ಮುಂದಾಗ್ತಾನೆ. ಆಗ ಅದನ್ನು ನೋಡಿದ ಅವರು ಡ್ಯಾನಿಯಲ್ಗೆ ಹೊಡೆದು ಆ ಕ್ಯಾಮ್ರಾವನ್ನು ಕಿತ್ತುಕೊಳ್ತಾ ಹಾಗೂ ಅವರಿಬ್ಬರನ್ನು ಲಾಕ್ ಮಾಡಿಕೊಳ್ತಾರೆ. ನಂತರ ಅರೆಸ್ಟ್ ಮಾಡಿಕೊಂಡಿದ್ದವರನ್ನೆಲ್ಲ ಒಂದು ಗ್ರೌಂಡ್ಗೆ ಕರೆದುಕೊಂಡು ಹೋದ ಅವರು ಸರ್ಕಾರದ ವಿರುದ್ಧ ಯಾರು ಪ್ರೊಟೆಸ್ಟ್ ಮಾಡುತ್ತಿದ್ದವರು ಎಂದು ಪತ್ತೆ ಮಾಡಲು ಮುಂದಾಗ್ತಾರೆ. ಸಿಕ್ಕಿ ಕಿರುಚಾಡಿದವರನ್ನು ಶೂಟ್ ಮಾಡಿ ಕೊಂದು ಹಾಕ್ತಾರೆ. ಆಗ ಅವರಿಗೆ ಪ್ರೊಟೆಸ್ಟ್ನ ಪೋಸ್ಟರ್ ರೆಡಿ ಮಾಡುತ್ತಿದ್ದದ್ದು ಡ್ಯಾನಿಯಲ್ ಎಂದು ಗೊತ್ತಾಗಿ ಅವನನ್ನು ವ್ಯಾನ್ಗೆ ಹಾಕಿಕೊಂಡು ಹೋದದ್ದನ್ನು ನೋಡಿದ ಲೀನಾಗೆ ತುಂಬ ಗಾಬರಿಯಾಗುತ್ತದೆ. ಆದರೆ ಅವಳಿಗೆ ಡ್ಯಾನಿಯಲ್ನನ್ನು ಎಲ್ಲಿ ಕರೆದುಕೊಂಡು ಹೋದರು ಎಂದು ಗೊತ್ತಾಗುವುದಿಲ್ಲ. ಮರುದಿನ ಅವಳನ್ನು ಸೇರಿ ಹಲವಾರು ಜನರನ್ನು ರಿಲೀಸ್ ಮಾಡ್ತಾರೆ. ಆಗ ಕೂಡಲೇ ಲೀನಾ ಪ್ರೊಟೆಸ್ಟ್ನಲ್ಲಿದ್ದ ಜನರ ಬಳಿ ಹೋಗಿ ಅವರ ಬಳಿ ಡ್ಯಾನಿಯಲ್ಗಾಗಿ ಸಹಾಯ ಕೇಳ್ತಾಳೆ. ಆದರೆ ಅವರಾರು ಸಹಾಯ ಮಾಡಲು ಮುಂದಾಗುವುದಿಲ್ಲ. ಇತ್ತ ಡ್ಯಾನಿಯಲ್ನನ್ನು ಒಂದು ಟಾರ್ಚರ್ ರೂಮ್ನಲ್ಲಿ ಇರಿಸಿದ ಅವರು ಅವನಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಹಾಗೆಯೇ ಅತಿಯಾಗಿ ಸಾಯುವ ರೀತಿ ಹೊಡೆದು ಟಾರ್ಚರ್ ಮಾಡುತ್ತಿರುತ್ತಾರೆ. ಆಗ ಅಲ್ಲಿಗೆ ಪೌಲ್ ಎಂಬ ವ್ಯಕ್ತಿ ಬಂದು ಅವರನ್ನು ತಡೆಯುತ್ತಾನೆ. ನಂತರ ಡ್ಯಾನಿಯಲ್ಗೆ ಸಮಾಧಾನ ಮಾಡ್ತಾನೆ. ಇತ್ತ ಲೀನಾ ಇಲ್ಲಿನ ಕೆಲವು ಸೀಕ್ರೆಟ್ಗಳನ್ನು ತಿಳಿದಿದ್ದ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡ್ತಾಳೆ. ಅವನ ಬಳಿ ನಡೆದ ವಿಷಯ ಹೇಳಿ ಡ್ಯಾನಿಯಲ್ನನ್ನು ಅವರು ಎಲ್ಲಿಗೆ ಕರೆದುಕೊಂಡು ಹೋದರು ಎಂದು ಕೇಳಿದಾಗ ಆತ ಅವಳಿಗೆ ಹೀಗೆ ಹೇಳ್ತಾನೆ. ಜರ್ಮನ್ನಿಂದ ಬಂದ ಪೌಲ್ ಎಂಬ ವ್ಯಕ್ತಿ ಈ ಚಿಲಿಯಲ್ಲಿ ಒಂದು ಚಾರಿಟಿಯನ್ನು ನಡೆಸುತ್ತಿದ್ದಾನೆ. ಅದುವೇ ಕೊಲೋನಿಯಾ. ಅಲ್ಲಿ ಧಾರ್ಮಿಕ ಕಲ್ಟ್ಗಳನ್ನು ನಡೆಸುವ ಆತ ಅದನ್ನು ತನ್ನ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡಿದ್ದಾನೆ. ಅಲ್ಲಿ ನಡೆಯುವುದೆಲ್ಲ ಅವನದೇ ರೋಲ್ಸ್. ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಸಾಮಾನ್ಯ. ಸರ್ಕಾರದ ವಿರುದ್ಧದ ಜನರನ್ನು ಬಂಧಿಸುವ ಪ್ರಿಸನ್ ಅದಾಗಿದೆ. ಹಾಗೂ ಅದೇ ಜನರನ್ನು ಅಲ್ಲಿ ಸಾಯಿಸಿ ಹೋತಾಕ್ತಾರೆ. ಆ ಕೊಲೋನಿಯಾಗೆ ಇಲ್ಲಿನ ಸರ್ಕಾರದ ಬೆಂಬಲವೂ ಕೂಡ ಬಹಳವಿದೆ. ಹಾಗಾಗಿ ನಿನ್ನ ಡ್ಯಾನಿಯಲ್ನನ್ನು ಕೂಡ ಅವರು ಅಲ್ಲಿಗೇನೆ ಕರೆದುಕೊಂಡು ಹೋಗಿರುವುದು ಎಂದು ಹೇಳಿದಾಗ ನಾನಲ್ಲಿಗೆ ಹೋಗಲೇಬೇಕು ಎಂದು ಲೀನಾ ಹೇಳ್ತಾಳೆ. ಅದಕ್ಕೆ ಆತ, ಅದು ತುಂಬ ಅಪಾಯ, ಆ ಕೊಲೋನಿಯಾಗೆ ಹೋಗುವುದು ತುಂಬ ಸುಲಭ, ಹೋದರೆ ಪುನಃ ಬರಲು ಸಾಧ್ಯವೇ ಇಲ್ಲ, ಬೇಡ ಎಂದು ಹೇಳ್ತಾನೆ. ಆದರೂ ಲೀನಾ ಡ್ಯಾನಿಯಲ್ಗಾಗಿ ನಾನು ಹೋಗೇ ಹೋಗುವೆ ಎಂಬ ನಿರ್ಧಾರಕ್ಕೆ ಬರ್ತಾಳೆ. ಇತ್ತ ಲೀನಾ ನಾನು ಕೆಲಸಕ್ಕೆ ಕೆಲ ದಿನಗಳವರೆಗೂ ಬರುವುದಕ್ಕಾಗುವುದಿಲ್ಲವೆಂದು ತನ್ನ ಪೈಲಟ್ಗೆ ಒಂದು ಲೆಟರ್ ಕಳಿಸುತ್ತಾಳೆ. ನಂತರ ಲೀನಾ ಕಲ್ಟನವರ ರೀತಿ ಡ್ರೆಸ್ ಮಾಡಿಕೊಂಡು ಕೊಲೋನಿಯ ಬಳಿ ಹೋಗ್ತಾಳೆ.
ತುಂಬಾ ಸಮಯದ ನಂತರ ಕಾಲೋನಿಯ ತಲುಪಿದಾಗ ಗೇಟ್ ಬಳಿ ಅವಳಿಗೆ ಗಿಸೆಲ ಎಂಬ ವಯಸ್ಸಾದ ಮಹಿಳೆ ಕಾಣ್ತಾಳೆ ಯಾಕೆ ಬಂದಿರುವೆ ಎಂದು ಆಕೆ ಕೇಳಿದಾಗ ನಾನು ದೇವರನ್ನು ತುಂಬಾ ನಂಬುತ್ತೇನೆ ಇಲ್ಲಿ ದೇವರು ನನಗೆ ಸಿಗುತ್ತಾನೆ ಎಂದು ಈ ಒಳ್ಳೆಯ ಜಾಗಕ್ಕೆ ಬಂದೆ ಎಂದಾಗ ಆಕೆ ಲೀನಾಳನ್ನು ಒಳಗೆ ಕರೆದುಕೊಳ್ತಾಳೆ ಹೋಗುವಾಗ ಅವಳಿಗೆ ಹಲವಾರು ನಾಯಿಗಳು ಕಾಣುತ್ತವೆ ನಂತರ ಅವಳ ವಸ್ತುಗಳನ್ನು ಒಂದು ಬಾಕ್ಸ್ಗೆ ಹಾಕಿಕೊಂಡು ಇಲ್ಲಿಯೇ ವೇಟ್ ಮಾಡು ಎಂದು ಹೇಳಿ ಒಂದು ಕಡೆ ಹೋಗ್ತಾಳೆ ಹೀಗಿರುವಾಗ ಅಲ್ಲಿಗೆ ಅಳುತ್ತಾ ಒಂದು ಚಿಕ್ಕ ಹುಡುಗ ಬರ್ತಾನೆ ಆಗ ಲೀನಾ ಏನಾಯಿತು ಎಂದು ಕೇಳಿದಾಗ ಅಲ್ಲಿಗೆ ಬಂದ ಗಿಸೆಲ ಅವನ ಜೊತೆ ಮಾತನಾಡಬೇಡ ನಿನ್ನನ್ನು ಪೌಲ್ ನೋಡಬೇಕು ಹೋಗು ಎಂದು ಹೇಳ್ತಾಳೆ ಆಗ ಲೀನಾ ಆ ಹುಡುಗ ಬಂದ ಅದೇ ರೂಮ್ಗೆ ಹೋದಾಗ ಅಲ್ಲಿ ಪೌಲ್ ಇರ್ತಾನೆ ಆಗ ಅವನಿಗೆ ಲೀನಾ ಯಾಕೆ ನಾನು ಇಲ್ಲಿಗೆ ಬಂದೆ ಎಂದು ಹೇಳಿದಾಗ ಅನುಮಾನದಿಂದಲೇ ಅವಳನ್ನು ನೋಡಿದ ಪೌಲ್ ನಂತರ ಅವಳನ್ನು ತನ್ನ ಕಲ್ಟ್ಗೆ ಸೇರಿಸಿಕೊಳ್ತಾನೆ ನಂತರ ಗಿಸೆಲ ಅವಳನ್ನು ಒಂದು ರೂಮ್ಗೆ ಕರೆದುಕೊಂಡು ಹೋಗಿ ಅವಳಿರುವ ಜಾಗವನ್ನು ತೋರಿಸಿದಾಗ ಅಲ್ಲಿಗೆ ಹಲವಾರು ಹುಡುಗಿಯರು ಬರ್ತಾರೆ ಅವರಲ್ಲಿರುವ ಯಾರ ಮುಖದಲ್ಲಿಯೂ ಸಂತೋಷವೆಂಬುವುದು ನಮಗೆ ಕಾಣುವುದೇ ಇಲ್ಲ ಸ್ನೇಹಿತರೆ ಈ ಕೊಲೋನಿಯಾದಲ್ಲಿ ಮಹಿಳೆಯರು ಪುರುಷರು ಹಾಗೂ ಚಿಕ್ಕ ಹುಡುಗರು ಇದ್ದಾರೆ ಅವರೆಲ್ಲರೂ ಒಟ್ಟಿಗೆ ಸೇರುವುದಿಲ್ಲ ಎಲ್ಲರಿಗೂ ಕೂಡ ಬೇರೆ ಬೇರೆ ಜಾಗವಿದೆ ಮರುದಿನ ಗಿಸೆಲ ಅವರನ್ನು ಆಲೂಗೆಡ್ಡೆಯನ್ನು ಕಲೆಕ್ಟ್ ಮಾಡುವ ಕೆಲಸಕ್ಕೆ ಕರೆದುಕೊಂಡು ಹೋಗ್ತಾಳೆ ಈ ಕೆಲಸವನ್ನು ಮಾಡಲು ರೂಢಿ ಇಲ್ಲದ ಲೀನಾ ಆಯಾಸದಿಂದ ಬಿದ್ದು ಹೋದಾಗ ಗಿಸೆಲ ಅವಳಿಗೆ ಚಾವಟಿಯಿಂದ ಹೊಡೆಯುತ್ತಾಳೆ ಇತ್ತ ನಮಗೆ ಹಾಸ್ಪಿಟಲ್ನಲ್ಲಿರುವ ಡ್ಯಾನಿಯಲ್ ಕಾಣ್ತಾನೆ ಸ್ನೇಹಿತರೆ ಆ ಹಾಸ್ಪಿಟಲ್ ಇರುವುದು ಬೇರೆಲ್ಲೂ ಅಲ್ಲ ಅದೇ ಕೊಲೋನಿಯಾದಲ್ಲಿ ಇತ್ತ ಪೌಲ್ ಸತ್ತ ವ್ಯಕ್ತಿಯ ಆತ್ಮದ ಜೊತೆ ನಾನು ಮಾತನಾಡುತ್ತಿದ್ದೇನೆ ಎಂದು ನಾಟಕವಾಡ್ತಾನೆ ಅವನು ಮಾಡುತ್ತಿರುವುದು ನಿಜವೆಂದುಕೊಂಡ ಅವರು ಪೌಲ್ನನ್ನು ದೇವರ ರೀತಿ ನೋಡುತ್ತಿರುತ್ತಾರೆ ಆದರೆ ಅವರಲ್ಲಿರುವ ಕೆಲವರಿಗೆ ಮಾತ್ರ ತಿಳಿದಿರುವುದು ಪೌಲ್ ದೇವರಲ್ಲ ದೆವ್ವದ ಗುಣದವನು ಎಂದು ಹೀಗೆ ಲೀನಾ ಇಲ್ಲಿಗೆ ಬಂದು 37 ದಿನವಾದರೂ ಅವಳಿಗೆ ಡ್ಯಾನಿಯಲ್ ಕಾಣುವುದೇ ಇಲ್ಲ ಇತ್ತ ಡ್ಯಾನಿಯಲ್ನನ್ನು ಅವರು ಒಂದು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಲೆಂದು ಬಿಟ್ಟು ಹೋಗ್ತಾರೆ ಆಗ ನಮಗೆ ಗೊತ್ತಾಗುತ್ತದೆ ಡ್ಯಾನಿಯಲ್ ಹುಚ್ಚನಾಗಿದ್ದಾನೆ ಎಂದು ಈ ವಿಷಯ ತಿಳಿದ ಕೆಲ ಸಮಯದಲ್ಲಿಯೇ ನಮಗೆ ಮತ್ತೊಂದು ವಿಷಯ ಗೊತ್ತಾಗುತ್ತದೆ ಅದೇನೆಂದರೆ ಡ್ಯಾನಿಯಲ್ ಹುಚ್ಚನ ರೀತಿ ನಾಟಕವಾಡುತ್ತಿದ್ದಾನೆ ಎಂದು ಇತ್ತ ಗಿಸೆಲ ಮಲಗಿದ್ದ ಅವರ ಬಳಿ ಬಂದು ಒಬ್ಬಳನ್ನು ಎಳೆದುಕೊಂಡು ಹೋಗ್ತಾಳೆ ಆಗ ಲೀನಾ ಅವಳನ್ನು ಫಾಲೋ ಮಾಡಿಕೊಂಡು ಹೋದಾಗ ಆಕೆಯನ್ನು ಅವರು ಪುರುಷರು ಇರುವ ದೊಡ್ಡ ರೂಮ್ನಲ್ಲಿ ಕೂರಿಸಿರುತ್ತಾರೆ ಆಗ ಲೀನಾ ಕಿಟಕಿಯಲ್ಲಿ ನೋಡುವಾಗ ಅವಳಿಗೆ ಅದೇ ಗಂಡಸರ ಮಧ್ಯೆ ಇರುವ ಡ್ಯಾನಿಯಲ್ ಕಾಣ್ತಾನೆ ಅವನು ಹುಚ್ಚನಂತೆ ಆಡುತ್ತಿರುವುದನ್ನು ನೋಡಿ ಶಾಕ್ ಆಗ್ತಾಳೆ ಇತ್ತ ಆ ಹುಡುಗಿಯ ಬಳಿ ಬಂದ ಪೌಲ್ ಈಕೆ ಒಬ್ಬರನ್ನು ಪ್ರೀತಿ ಮಾಡುತ್ತಿರುವುದರ ಬಗ್ಗೆ ಹೇಳ್ತಾನೆ ಆಗಾಗಿ ಈಕೆ ಪವಿತ್ರಳಲ್ಲ ಬನ್ನಿ ಎಲ್ಲರೂ ಇವಳಿಗೆ ಹೊಡೆಯಿರಿ ಎಂದಾಗ ಎಲ್ಲರೂ ಅವಳಿಗೆ ರಕ್ತ ಬರುವ ಹಾಗೆ ಹೊಡೆಯುತ್ತಾರೆ ಆಗ ಅವರಲ್ಲೊಬ್ಬ ಲೀನಾಳನ್ನು ನೋಡಿಬಿಡ್ತಾನೆ ಆಗ ಲೀನಾ ಅಲ್ಲಿಂದ ಓಡಿ ಹೋಗಿ ತನ್ನ ರೂಮ್ನಲ್ಲಿ ಮಲಗುತ್ತಾಳೆ ಆಗ ಅಲ್ಲಿಗೆ ಬಂದ ಪೌಲ್ ಹುಡುಗಿಯರ ಇನ್ಚಾರ್ಜರ್ ಆಗಿದ್ದ ಗಿಸೆಲಾಗೆ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದು ಅತಿಯಾಗಿ ಹೊಡೆಯುತ್ತಾನೆ ಮರುದಿನ ನಮಗೆ ಗಾಯವಾಗಿರುವ ಮುಖದ ಗಿಸೆಲಾ ಕಾಣ್ತಾಳೆ ಇತ್ತ ಲೀನಾ ಒಂದು ಯೋಚನೆ ಮಾಡ್ತಾಳೆ ನಾನು ಕೂಡ ಒಂದು ತಪ್ಪು ಮಾಡಿದರೆ ನನ್ನನ್ನು ಕೂಡ ಅವರ ಮುಂದೆ ಕರೆದುಕೊಂಡು ಹೋಗುತ್ತಾರೆ ಆಗ ಡ್ಯಾನಿಯಲ್ ನನ್ನನ್ನು ನೋಡುತ್ತಾನೆ ಎಂದು ಲೀನಾ ಒಂದು ತಪ್ಪು ಮಾಡಿ ಅವರ ಮುಂದೆ ಹೋಗುವ ಹಾಗೆ ಮಾಡಿಕೊಳ್ತಾಳೆ ಆದರೆ ಅವಳಿಗೆ ಡ್ಯಾನಿಯಲ್ ಕಾಣುವುದೇ ಇಲ್ಲ ಆಗ ಪೌಲ್ ಅವಳಿಗೆ ಹೊಡೆದು ಅವರಿಗೆಲ್ಲ ಇವಳನ್ನು ಹೊಡೆಯ ಬನ್ನಿ ಎಂದು ಕೂಗುತ್ತಾನೆ ಇತ್ತ ನಮಗೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಮುಂದಾಗಿರುವ ಡ್ಯಾನಿಯಲ್ ಕಾಣ್ತಾನೆ ಹೇಗೆ ಡ್ಯಾನಿಯಲ್ ತಪ್ಪಿಸಿಕೊಳ್ಳಬೇಕೆಂದು ಕಬ್ಬಿಣದ ಬೇಲಿಯನ್ನು ಹಾರಲು ಅದನ್ನು ಹಿಡಿದಾಗ ಅವನಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಪ್ರಜ್ಞೆ ತಪ್ಪಿ ಬೀಳ್ತಾನೆ ಆಗ ಪೌಲ್ಗೆ ಯಾರೋ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ ಎಂದು ಗೊತ್ತಾಗಿ ಅವರೆಲ್ಲರಿಗೂ ಗನ್ ಕೊಟ್ಟು ಕಳಿಸುತ್ತಾನೆ ಆಗ ಅವರಿಗೆ ಡ್ಯಾನಿಯಲ್ ಕಾಣ್ತಾನೆ ಈತ ಹುಚ್ಚ ಎಂದು ತಿಳಿದಿದ್ದ ಅವರು ಅವನಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡುವುದಿಲ್ಲ ಹೀಗೆ 130 ದಿನವಾಗುತ್ತದೆ ಸ್ನೇಹಿತರೆ ಈ ಪೌಲ್ ಚಿಕ್ಕ ಹುಡುಗರನ್ನು ತನ್ನ ಕೆಟ್ಟ ಸುಖಕ್ಕಾಗಿ ಬಳಸಿಕೊಳ್ಳುವ ವಿಕೃತ ಮನಸ್ಸಿನ ವ್ಯಕ್ತಿಯಾಗಿರ್ತಾನೆ ಹೀಗೆ ಅಲ್ಲಿಗೆ ಕೆಲ ಗೆಸ್ಟ್ಗಳು ಬರುತ್ತಿರುವ ಕಾರಣ ಎಲ್ಲ ಅರೇಂಜ್ಮೆಂಟ್ಸ್ ಅನ್ನು ಮಾಡಿಕೊಳ್ತಾರೆ ಹೀಗೆ ಆ ದಿನ ಮಹಿಳೆಯರು ಹಾಗೂ ಪುರುಷರು ಒಂದೇ ಜಾಗದಲ್ಲಿ ಸೇರುತ್ತಾರೆ ಈ ಸಮಯದಲ್ಲಿ ಡ್ಯಾನಿಯಲ್ 130 ದಿನಗಳ ನಂತರ ಲೀನಾಳನ್ನು ನೋಡುತ್ತಾನೆ ನೋಡಿ ತುಂಬಾ ಗಾಬರಿಯಾಗ್ತಾನೆ ಇತ್ತ ಪೌಲ್
ಪೌಲ್ ಬಂದ ಗೆಸ್ಟ್ ಗೆ ಗನ್ ಗಳನ್ನು ಕೂಡ ಸಪ್ಲೈ ಮಾಡುತ್ತಾನೆ ಹೀಗೆ ಲೀನಾ ಡ್ಯಾನಿಯಲ್ ನ ಬಳಿ ಹೋದಾಗ ಡ್ಯಾನಿಯಲ್ ಅವಳ ಕೈಯನ್ನು ಹಿಡಿಯುತ್ತಾನೆ ಅದರಿಂದ ಲೀನಾಗೆ ತುಂಬಾ ಸಂತೋಷವಾದಾಗ ಲೀನಾ ಹೇಳ್ತಾಳೆ ಆಲೂಗೆಡ್ಡೆಯ ಗೋದಾಮಿಗೆ ಈ ರಾತ್ರಿ ಬಾ ಎಂದು ಹಾಗೆ ಆ ರಾತ್ರಿ ಡ್ಯಾನಿಯಲ್ ಲೀನಾಳನ್ನು ಮೀಟ್ ಮಾಡುತ್ತಾನೆ ನನ್ನಿಂದ ನಿನ್ನನ್ನು ಕೂಡ ಇವರು ಇಲ್ಲಿಗೆ ಕರೆದುಕೊಂಡು ಬರುವಂತಾಯಿತು ಎಂದಾಗ ಲೀನಾ ಹೇಳ್ತಾಳೆ ಅವರು ಕರೆದುಕೊಂಡು ಬರಲಿಲ್ಲ ನಾನು ನಿನಗಾಗಿ ಬಂದೆ ಎಂದು ಆ ಮಾತನ್ನು ಕೇಳಿದ ಡ್ಯಾನಿಯಲ್ ಗೆ ಅವಳ ಮೇಲಿದ್ದ ಪ್ರೀತಿ ಇನ್ನು ಹೆಚ್ಚಾಗುತ್ತದೆ ಹೀಗೆ ಅವರು ಮಾತನಾಡುವಾಗ ಡ್ಯಾನಿಯಲ್ ಗೆ ಒಂದು ಸೀಕ್ರೆಟ್ ಡೋರ್ ಪತ್ತೆಯಾಗಿ ನಾನು ಇದರಲ್ಲಿ ಹೋಗಿ ಬರುವೆ ಎಂದು ಒಳಗೋಗ್ತಾನೆ ಹೋಗಿ ನೋಡಿದರೆ ಅದೊಂದು ಸೀಕ್ರೆಟ್ ಟನಲ್ ಆಗಿದ್ದು ಅವನಿಗೆ ಒಂದು ರೂಮ್ ಕಾಣುತ್ತದೆ ಅದನ್ನು ನೋಡಿದ ಕೂಡಲೇ ತುಂಬಾ ಕೋಪ ಮಾಡಿಕೊಳ್ಳಲು ಶುರು ಮಾಡುತ್ತಾನೆ ಏಕೆಂದರೆ ಆ ರೂಮ್ ಅವನಿಗೆ ಟಾರ್ಚರ್ ಕೊಟ್ಟಿದ್ದ ರೂಮೇ ಆಗಿದೆ ಆಗ ಅವರು ಅಲ್ಲಿಂದ ಹೊರಬರ್ತಾರೆ ಮರುದಿನ ಪೌಲ್ ಗೆ ಡ್ಯಾನಿಯಲ್ ಹುಚ್ಚನ ರೀತಿ ನಾಟಕವಾಡುತ್ತಿದ್ದಾನೆ ಎಂದು ಅನುಮಾನ ಬರುತ್ತದೆ ಆಗ ಅವನು ಡ್ಯಾನಿಯಲ್ ನನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಗೆ ಒಳಪಡಿಸಿ ಹಲವಾರು ಟೆಸ್ಟ್ ಗಳನ್ನು ಮಾಡಿಸುತ್ತಾನೆ ಹಾಗೂ ಅವನ ರಿಪೋರ್ಟ್ ಗಾಗಿ ಕಾಯುತ್ತಲಿರ್ತಾನೆ ಆಗ ನಮಗೆ ಲೀನಾಳ ರೂಮ್ ನಲ್ಲಿಯೇ ಇರುವ ಹಾಗೂ ನರ್ಸ್ ಆಗಿರುವ ಯೂರ್ಸೆಲ್ ಎನ್ನುವಳಿಗೆ ಡ್ಯಾನಿಯಲ್ ನ ಜೀಸಸ್ ಕ್ರಾಸ್ ಸಿಗುತ್ತದೆ ಅದನ್ನು ತೆಗೆದುಕೊಂಡ ಯೂರ್ಸೆಲ್ ಗೆ ಅದರಲ್ಲಿರುವ ಡ್ಯಾನಿಯಲ್ ಹಾಗೂ ಲೀನಾಳ ಫೋಟೋ ಕಾಣುತ್ತದೆ ಆಗ ಅವಳಿಗೆ ಗೊತ್ತಾಗುತ್ತದೆ ಲೀನಾ ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಎಂದು ಮರುದಿನವೇ ಡ್ಯಾನಿಯಲ್ ವರ್ಕ್ ಶಾಪ್ ನಲ್ಲಿದ್ದ ಒಂದು ಕ್ಯಾಮೆರಾವನ್ನು ತೆಗೆದುಕೊಂಡು ಆ ಟನಲ್ ಗೆ ಹೋಗಿ ಅಲ್ಲಿನ ಫೋಟೋಗಳನ್ನೆಲ್ಲ ತೆಗೆದುಕೊಂಡು ಲೀನಾಗೆ ತೋರಿಸುತ್ತಾನೆ ಆಗ ಅಲ್ಲಿಗೆ ಯೂರ್ಸೆಲ್ ಬಂದ ಕಾರಣ ಡ್ಯಾನಿಯಲ್ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಬಂದ ಯೂರ್ಸೆಲ್ ಲೀನಾ ಬಳಿ ಮಾತನಾಡಿ ತನಗೆ ಗೊತ್ತಾದ ಅವರ ವಿಷಯವನ್ನು ಹೇಳುತ್ತಾಳೆ ಆಗ ಅವಳು ಮತ್ತೊಂದು ವಿಷಯವನ್ನು ಹೇಳ್ತಾಳೆ ನೀನೇನಾದರೂ ಡ್ಯಾನಿಯಲ್ ನ ಲವ್ವರ್ ಎಂದು ಅವರಿಗೆ ಗೊತ್ತಾದರೆ ನಿಮ್ಮಿಬ್ಬರನ್ನು ಅವರು ಸಾಯಿಸಿಬಿಡ್ತಾರೆ ಇಲ್ಲಿರುವವರು ಒಳ್ಳೆಯವರಲ್ಲ ಕೆಟ್ಟವರು ನಾನು 9 ವರ್ಷದವಳಿದ್ದಾಗಿನಿಂದಲೂ ಎಲ್ಲಿಯೇ ಇರುವೆ ಇಲ್ಲಿಂದ ನೀವು ಹೋಗಲು ಸಾಧ್ಯವೇ ಇಲ್ಲ ಮತ್ತೊಂದು ವಿಷಯವೇನೆಂದರೆ ನಾನು ಪ್ರೆಗ್ನೆಂಟ್ ನಾನು ಇಲ್ಲಿನ ಒಬ್ಬನನ್ನು ಪ್ರೀತಿ ಮಾಡುತ್ತಿದ್ದೆ ಅವನಿಂದ ತಾಯಿಯಾದೆ ಅದನ್ನು ತಿಳಿದ ಇಲ್ಲಿನವರು ಅವನನ್ನು ಸಾಯಿಸಿದರು ನನಗೂ ಟಾರ್ಚರ್ ಮಾಡಿದರು ಎಂದು ಹೇಳ್ತಾಳೆ ಅದೇ ಸಮಯಕ್ಕೆ ಅಲ್ಲಿಗೆ ಗಿಸೆಲಾ ಬರ್ತಾಳೆ ಬಂದ ಅವಳಿಗೆ ಡ್ಯಾನಿಯಲ್ ತೆಗೆದಿದ್ದ ಫೋಟೋಗಳಲ್ಲಿ ಒಂದು ಫೋಟೋ ಲೀನಾ ಬಳಿ ಎದ್ದದ್ದು ಕಾಣಿಸಿಬಿಡುತ್ತದೆ ಆಗ ಆಕೆ ಈ ವಿಷಯವನ್ನು ಪೌಲ್ಗೆ ಹೇಳಿದಾಗ ಲೀನಾಳನ್ನು ಲಾಕ್ ಮಾಡಿಕೊಂಡ ಅವರು ಅವಳಿಗೆ ಟಾರ್ಚರ್ ಮಾಡಲು ಮುಂದಾದಾಗ ಅಲ್ಲಿಗೆ ಡ್ಯಾನಿಯಲ್ ಬಂದು ಈ ಫೋಟೋ ತೆಗೆದಿದ್ದು ಯಾರು ಎಂದು ನನಗೆ ಗೊತ್ತು ಎಂದು ಅವರನ್ನು ವರ್ಕ್ಶಾಪ್ಗೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿನ ಇನ್ಚಾರ್ಜರ್ ಯೂಸ್ ಮಾಡುವ ಬುಕ್ನಲ್ಲಿ ಆ ಫೋಟೋಗಳಿರುವುದನ್ನು ಅವನಿಗೆ ತೋರಿಸಿ ತನ್ನ ತಪ್ಪನ್ನೆಲ್ಲ ಅವನ ಮೇಲೆ ಹೊರಿಸುತ್ತಾನೆ ಆಗ ಅವರು ಡ್ಯಾನಿಯಲ್ ಹಾಗೂ ಲೀನಾಳನ್ನು ಬಿಟ್ಟು ಅವನಿಗೆ ಟಾರ್ಚರ್ ಮಾಡಿ ಕೊಲ್ಲಲು ಕರೆದುಕೊಂಡು ಹೋಗ್ತಾರೆ ಆಗ ಡ್ಯಾನಿಯಲ್ ಈ ರಾತ್ರಿಯೇ ಆ ಟನಲ್ನಿಂದ ನಾವು ತಪ್ಪಿಸಿಕೊಳ್ಳಬೇಕು ನಾಳೆ ನನ್ನ ಮೆಡಿಕಲ್ ರಿಪೋರ್ಟ್ ಬರುತ್ತದೆ ಬಂದರೆ ನಾನು ಹುಚ್ಚನಲ್ಲ ಎಂದು ಕನ್ಫರ್ಮ್ ಆದರೆ ಇವರು ನನ್ನನ್ನು ಸಾಯಿಸುತ್ತಾರೆ ಎಂದು ಹೇಳ್ತಾನೆ ಆಗ ಅದಕ್ಕೆ ಸರಿಯೆಂದ ಲೀನಾ ರಾತ್ರಿ ಸಮಯದಲ್ಲಿ ಗೆಸೆಯಲಾಗಿ ಹೊಡೆದು ಯೂರ್ಸೆಲ್ನನ್ನು ಕೂಡ ಕರೆದುಕೊಂಡು ಆ ಟನಲ್ ಬಳಿ ಹೋದಾಗ ಅಲ್ಲಿ ಮುಂಚೆಯಾಗಿದ್ದ ಡ್ಯಾನಿಯಲ್ ಅವರನ್ನು ಕರೆದುಕೊಂಡು ಆ ಟನಲ್ನಲ್ಲಿ ಹೋಗ್ತಾನೆ ನಂತರ ವರ್ಕ್ಶಾಪ್ನಿಂದ ತೆಗೆದುಕೊಂಡು ಬಂದಿದ್ದ ಬ್ಲೇಡ್ನಿಂದ ಅಲ್ಲಿದ್ದ ಕಬ್ಬಿಣದ ಕಂಬಿಯನ್ನು ಕಟ್ ಮಾಡಿ ನೀರಿನ ಮೂಲಕ ಆ ಟನಲ್ನ ಮತ್ತೊಂದು ಮಾರ್ಗವನ್ನು ತಲುಪುತ್ತಾರೆ ಇತ್ತ ಅವರಿಗೆ ಆ ಮೂವರು ಕಾಣದೇ ಇರುವುದು ಗೊತ್ತಾಗಿ ನಾಯಿಗಳ ಮೂಲಕ ಅವರನ್ನು ಹುಡುಕಲು ಮುಂದಾಗ್ತಾರೆ ಇತ್ತ ಟನಲ್ ಮೂಲಕ ಹೊರಬಂದ ಅವರು ಆ ಕೊಲೋನಿಯಾದಿಂದಲೇ ಹೊರಬರ್ತಾರೆ ಮೊದಲ ಬಾರಿಗೆ ಈ ಜಾಗದಿಂದ ಹೊರಬಂದ ಯೂರ್ಸೆಲ್ಗೆ ತುಂಬಾ ಸಂತೋಷವಾಗುತ್ತದೆ ಆದರೆ ಆ ಸಂತೋಷ ಹೆಚ್ಚು ಕಾಲ ಇರುವುದಿಲ್ಲ ಅಲ್ಲಿಯೇ ಇದ್ದ ಒಂದು ವೈರ್ ಮೇಲೆ ಯೂರ್ಸೆಲ್ ಕಾಲಿಟ್ಟ ಕಾರಣ ಆಟೋಮೆಟಿಕ್ ಆಗಿ ಆಕ್ಟಿವ್ ಆದ ಒಂದು ಬುಲೆಟ್ ಅವಳಿಗೆ ಹೊಡೆಯುತ್ತದೆ ಅದರಿಂದ ಯೂರ್ಸೆಲ್ ಸತ್ತು ಹೋಗ್ತಾಳೆ ಆಗ ಲೀನಾ ಅವಳನ್ನು ನೋಡುತ್ತಾ ಅಳುತ್ತಲೇ ಇರುವಾಗ ಡ್ಯಾನಿಯಲ್ ಅವಳನ್ನು ಕಾಡಿನ ಮಾರ್ಗದ ಮೂಲಕ ಕರೆದುಕೊಂಡು ಹೋಗ್ತಾನೆ ಹೀಗೆ ಅವರು ಅಲ್ಲಿಂದ ತಪ್ಪಿಸಿಕೊಂಡು ನೇರವಾಗಿ ಚಿಲಿಯಲ್ಲಿದ್ದ ಜರ್ಮನ್ ಎಂಬಸಿಗೆ ಹೋಗುತ್ತಾರೆ ಹೋಗಿ ನಡೆದ ವಿಷಯ ಹೇಳಿ ಆ ಫೋಟೋಗಳನ್ನೆಲ್ಲ ತೋರಿಸುತ್ತಾರೆ ಆಗ ಆ ಆಫೀಸರ್ಸ್ ನಾವು ಇವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತೀವಿ ನಿಮ್ಮನ್ನು ಕೂಡಲೇ ಜರ್ಮನ್ಗೆ ಕಳಿಸುತ್ತೇವೆ ಎಂದು ಅವರನ್ನು ಕರೆದುಕೊಂಡು ಏರ್ಪೋರ್ಟ್ ಹೋಗದೆ ಒಂದು ಸೀಕ್ರೆಟ್ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ ನೀವಿಲ್ಲಿಯೇ ಇರಿ ನಾನು ಬರುವೆ ಎಂದು ಹೊರಗೋಗ್ತಾರೆ ಆಗ ಲೀನಾಗೆ ಆ ಆಫೀಸರ್ಸ್ ಜೊತೆ ಮಾತನಾಡುತ್ತಿರುವ
ಪೌಲ್ ಕಾಣ್ತಾನೆ. ಆಗ ಕೂಡಲೇ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಏರ್ಪೋರ್ಟ್ ಗೆ ಹೋಗ್ತಾರೆ. ಆಗ ಪೌಲ್ ಅವರನ್ನು ಹಿಡಿಯಲು ಮುಂದಾಗ್ತಾನೆ. ಅಲ್ಲಿನ ಒಂದು ಜೀಪ್ ಅನ್ನು ಕದ್ದು ಟೇಕ್ ಆಫ್ ಆಗಲು ಮುಂದಾಗಿರುವ ಪ್ಲೇನ್ ಅನ್ನು ನಿಲ್ಲಿಸಲು ಮುಂದಾಗ್ತಾರೆ. ಆ ಪ್ಲೇನ್ನ ಪೈಲಟ್ ಲೀನಾಳ ಫ್ರೆಂಡ್ ಆಗಿದ್ದ ಕಾರಣ ಆತ ಅವರಿಬ್ಬರನ್ನು ಒಳಗೆ ಕರೆದುಕೊಂಡು ಡೋರ್ ಲಾಕ್ ಮಾಡಿಸ್ತಾನೆ. ಆಗ ಪೌಲ್ ಹಾಗೂ ಅಲ್ಲಿನ ಆಫೀಸರ್ಸ್ ಪ್ಲೇನ್ ಟೇಕ್ ಆಫ್ ಆಗಬಾರದು ಎಂದು ಆರ್ಡರ್ ಮಾಡಿದರು. ಲೀನಾ ಅವನ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಅವರು ನಮ್ಮನ್ನು ಸಾಯಿಸುತ್ತಾರೆ, ದಯವಿಟ್ಟು ಪ್ಲೇನ್ ಟೇಕ್ ಆಫ್ ಮಾಡಿ ಎಂದಾಗ ಅವರ ಆರ್ಡರ್ ಗುತ್ತಲೇ ಕೆಡಿಸಿಕೊಳ್ಳದ ಆತ ಪ್ಲೇನ್ ಅನ್ನು ಟೇಕ್ ಆಫ್ ಮಾಡ್ತಾನೆ. ಹೀಗೆ ಅವರು ಅವರ ಕೈಗೆ ಸಿಗದಂತೆ ಆ ದೇಶ ಬಿಟ್ಟು ಜರ್ಮನಿಗೆ ಹೋಗ್ತಾರೆ. ಆಗ ನಮಗೆ ನಿಜವಾದ ಕೊಲೋನಿಯಾದ ಫೋಟೋಗಳನ್ನು ತೋರಿಸಲಾಗುತ್ತದೆ. ಸ್ನೇಹಿತರೆ, ಈ ಕೊಲೋನಿಯ ಬಗ್ಗೆ ಹಾಗೂ ಪೌಲ್ ಮಾಡುತ್ತಿರುವ ಕೆಟ್ಟ ಕೆಲಸಗಳೆಲ್ಲ ತಿಳಿದಿದ್ದರೂ ಚಿಲಿಯ ಸರ್ಕಾರ 3 ವರ್ಷವಾದರೂ ಅವನ ಮೇಲೆ ಯಾವ ಆಕ್ಷನ್ ತೆಗೆದುಕೊಳ್ಳುವುದಿಲ್ಲ. ಆಗ ಆ ಸರ್ಕಾರ ಬದಲಾಗಿ ಬಂದ ಮತ್ತೊಂದು ಸರ್ಕಾರ ಅವನ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತದೆ. ಆಗ ಆತ ತಲೆಮರೆಸಿಕೊಳ್ಳಲು ಅರ್ಜೆಂಟೀನಾಗೆ ಹೋದಾಗ ಅವನನ್ನು ಅಲ್ಲಿಯೇ ಅರೆಸ್ಟ್ ಮಾಡ್ತಾರೆ. ಹೀಗೆ ಪೌಲ್ಗೆ 33 ವರ್ಷಗಳ ಕಾಲ ಕಠಿಣ ಶಿಕ್ಷೆಯಾಗುತ್ತದೆ. ಹಾಗೆ ಆತ ಜೈಲಿನಲ್ಲಿಯೇ ಸತ್ತು ಹೋಗ್ತಾನೆ. ಸ್ನೇಹಿತರೆ, ಕೊಲೋನಿಯಾದ ನಿಜವಾದ ಫೋಟೋಗಳು ಇವಾಗಿವೆ. ಅಲ್ಲಿಗೆ ಕೊಲೋನಿಯಾ ಎಂಬ ನೈಜ ಘಟನೆಯ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.